ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಇಲ್ಲಿ ಕಾರ್ಯದರ್ಶಿಗಳು ಮತ್ತು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಏನು ಬಂದಿದ್ದಾರೆ ನನ್ನ ಜೊತೆಗೆ, ಯಾವೊಂದು ದಿನ ತಪ್ಪದಂಗೆ ನಾವು ಎಲ್ಲ ವಾರ್ಡ್ಗಳಿಗೆ ನನ್ನ ಜೆ ಡಿ ಎಸ್ಸಿನ ಕಾರ್ಯಕರ್ತರ ಜೊತೆಗೆ ನಾನು ಪ್ರಚಾರ ಮಾಡಿದ್ದೇನೆ. ಅವರು ಕಳೆದ ಚುನಾವಣೆ ಜೆ ಡಿ ಎಸ್ಸನ್ನು ಮಾಡಿದ್ದಾರೆ. ಆಗಿಂದು ಮತ್ತು ಈಗಿಂದು ವ್ಯತ್ಯಾಸ ಅವರಿಗೆ ಕಣ್ಣು ಮುಂದೆ ಕಂಡಿದ್ದೀನಿ. ನೋಡಿ, ಒಂದು ನಾನು ಹೇಳಿದ್ರಪ್ಪ ಅಂದರೆ ಇದು ಸಿಟಿಯಲ್ಲಿ ಜೆ ಡಿ ಎಸ್ಸಿನ ಪ್ರಭಾವ ಕಡಿಮೆ ಇದೆ. ಯಾಕಪ್ಪ ಅಂದರೆ ಕುಮಾರಸ್ವಾಮಿ ಅವರ ಒಂದು ಏನೇ ಸಾಲ ಮನ್ನಾ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಕಾರ್ಯಕ್ರಮಗಳು ಸಾಕಷ್ಟು ರೂರಲ್ ಬೇಸ್ಡ್ ಪ್ರೋಗ್ರಾಮ್ ಜಾಸ್ತಿ ಇದೆ ಕುಮಾರಣ್ಣ ಅವ್ರದ್ದು. ಸಿಟಿಗೆ ಇವತ್ತು ಈ ಪಂಚರತ್ನ ಯೋಜನೆಯಲ್ಲಿ, ಈ ಪಂಚರಚನೆ ಯೋಜನೆಯಲ್ಲಿ ಕೂಡ ಇವತ್ತು ಸಿಟಿಯಲ್ಲಿ ಶಾಲೆ ಅಭಿವೃದ್ಧಿ ಕೆಲಸಗಳು ಇರ್ಬೋದು ಮತ್ತು ಒಂದು ಕುಟುಂಬಕ್ಕೆ ಮನೆ ಕೂಡ ಒಂದು ವಿಚಾರ ಇರ್ಬೋದು, ಈ ಎರಡು. ಆಮೇಲೆ ಒಂದು ಮಹಿಳೆಯರಿಗೆ 5 ಗ್ಯಾಸ್ ಕೊಡೋಂಥ, ತಿಂಗಳಕ್ಕೆ 5 ಗ್ಯಾಸ್ ಕೊಡೋಂಥ ಕಾರ್ಯಕ್ರಮ ಇರ್ಬೋದು. ಈ ಥರದ ಯೋಜನೆ ಸಿಟಿಗೆ ಭಾಳ ಕಡಿಮೆ ಇದೆ ಅನಿಸುತ್ತೆ. ಗ್ರಾಮಾಂತರದಲ್ಲಿ ಜಾಸ್ತಿ ಅವರು ಒತ್ತು ಆ ಪಂಚರತ್ನ ಯೋಜನೆ ಭಾಳ ಅನುಕೂಲ ಆಗುತ್ತೆ. ಇವತ್ತು ನಮಗೆ ಕಳೆದ ಬಾರಿ 2013 ಮುನ್ನಾ ಅನ್ನೋರು ಒಂದು 16,000 ಜೆ ಡಿ ಎಸ್ನಿಂದ ಓಟ್ ತೊಗೊಂಡಿದ್ದರು. ಕಳೆದ ಬಾರಿ ಇಕ್ಬಾಲ್ ಅಹಮದ್ ಅವರು 6,600 ಓಟನ್ನು ತೊಗೊಂಡಿರ್ತಾರೆ. ಇವತ್ತು ನಾವು ನಮ್ಮ ಒಂದು ಶ್ರಮ ಏನು ಇವತ್ತು ಬಂದಿದೆ, ಈ ನಾವು ಜನರನ್ನ ಮಾತಾಡಿಸಿ ಎಲ್ಲ ಮಾಡಿದ್ದು ನೋಡಿದ್ರೆ ಒಂದು ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ನಾವು ಕಾಣ್ಬೋದು ಅನ್ನೋ ಒಂದು ನಮ್ಮ ಅಪೇಕ್ಷೆ ಇದೆ. ನಮ್ಮ ಅಧ್ಯಕ್ಷರು ಗೆಲ್ತೀವಂತಾರೆ, ಎಲ್ಲರೂ ಗೆಲ್ತೀವಂತಾರೆ, ಗೆಲ್ತೀವಂತ ನಮಗೂ ಅಭಿಮಾನ ಇದೈತೆ. ಆದರೆ ನೋಡಿ, ಇದು ಸಿಟಿನಲ್ಲಿ ನಮಗೆ ಜಾಸ್ತಿ ಗೊತ್ತಿದೆ, ತೂಕ ಎಲ್ಲಿ ಜಾಸ್ತಿ ಬೀಳ್ತದೆ ಅಲ್ಲಿ ಜಾಸ್ತಿ ಇದಾಗುತ್ತೆ ಅಂತ. ಸರ್, ನನ್ನ ಪೈಪೋಟಿ ನೋಡಿ ಸರ್, ನಾನು ಲಾಸ್ಟ್ ಟೈಮು 60,000 ಓಟ್ ತೊಗೊಂಡಿದ್ದೀನಿ. ಹಾಂ, ಇವನ್ ನನಗೆ ಆ ನಂಬಿಕೆ ಆ ಮಹಿಳೆಯರ ಮೇಲೆ ಅದೇ ನಂಬಿಕೆ ಇದೆ. ಇವತ್ತೇನು ಫುಟ್ಬಾಲಿನ ಜನ ಇರ್ಬೋದು, ಅದೇ ಜನ ಮತ್ತೆ ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ, ಅದೇ ಜನ ಮತ್ತೆ ಜೆ ಡಿ ಎಸ್ಗೆ ಹೋಗ್ತಾ ಇದ್ದಾರೆ.